ಬೆಳಗಾವಿ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ರಾಜ್ಯಗಳ ಸಭೆ ಮಾಡ್ತಾರಾ ಹಾಗಾದ್ರೆ ಅಮಿತ್ ಶಾ? ಬಹಳಷ್ಟು ಒತ್ತಾಯಗಳು ಕೇಳಬಂದಿತ್ತು. ಯಾಕಂದ್ರೆ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ಈ ಗಡಿ ವಿವಾದದ ಬಗ್ಗೆ ಒಂದು ತೀರ್ಮಾನ ಆಗಬೇಕು ಅಂತ ಹೇಳಿ ಬಹಳ ಒತ್ತಾಯ ಕೇಳಬಂದಿತ್ತು. ಹಾಗಾಗಿ ಅಮಿತ್ ಶಾ ಅವರು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಇತ್ತು. ಹಾಗಾಗಿ ಎರಡೂ ರಾಜ್ಯಗಳ ಸಭೆಯನ್ನು ಮಾಡ್ತಾರಾ ಹಾಗಾದರೆ ಅಮಿತ್ ಶಾ ಅವರು? ಕೇಂದ್ರ ಗೃಹ ಸಚಿವರಿಂದ ಶೀಘ್ರವೇ ಮೀಟಿಂಗ್ ಅರೇಂಜ್ ಆಗುತ್ತಾ? ಗಡಿ ವಿಚಾರದಲ್ಲಿ ಎರಡೂ ಕಡೆ ಟೆನ್ಷನ್ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯದ ಸಿಎಂಗಳ ಸಭೆಗೆ ಸಜ್ಜಾಗಿದ್ದಾರೆ ಅಮಿತ್ ಶಾ. ಈಗ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಸಭೆ ನಡೆಸುವ ಸಾಧ್ಯತೆ ಇದೆ. ಎರಡು ರಾಜ್ಯಗಳ ಸಿಎಂಗಳ ಸಭೆಗೆ ಸಜ್ಜಾಗಿದ್ದಾರೆ ಅಮಿತ್ ಶಾ. ಅಮಿತ್ ಶಾ ಭೇಟಿಯಾಗಿದ್ದಾರೆ, ಎನ್ಸಿಪಿ ಸಂಸದರ ನಿಯೋಗ ಭೇಟಿಯಾಗಿದೆ. ಹೀಗಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಸಭೆ ನಡೆಸುವಂಥ ಸಾಧ್ಯತೆ ಇದೆ. ಡಿಸೆಂಬರ್ 14ನೇ ತಾರೀಕು ಅಮಿತ್ ಶಾ ಸಭೆ ನಡೆಸುವ ಸಾಧ್ಯತೆ ಇದೆ. ಮಹಾಜನ್ ಆಯೋಗದ ವರದಿಗೆ ಬದ್ಧವಾಗಿದೆ ಕರ್ನಾಟಕ. ಈಗಾಗಲೇ ಕರ್ನಾಟಕ ಕೂಡ ಹೇಳ್ಕೊಂಡ್ಬಂದಿದೆ, ನಾವು ಮಹಾಜನ್ ಆಯೋಗದ ವರದಿಗೆ ಬದ್ಧವಾಗಿದ್ದೀವಿ ಅಂತ ಕೂಡ ಹೇಳ್ಕೊಂಡ್ಬಂದಿದ್ದಾರೆ. ಬೆಳಗಾವಿ ನಿಪ್ಪಾಣಿ ಕಾರವಾರಕ್ಕೆ ಪಟ್ಟು ಹಿಡಿದಿದೆ ಈಗಾಗಲೇ ಮಹಾರಾಷ್ಟ್ರ. ಸುಪ್ರೀಂ ಕೋರ್ಟ್ನಲ್ಲಿ ವಿವಾದ ಅರ್ಜಿ ಇರುವ ಹಿನ್ನೆಲೆಯಲ್ಲಿ ಗಡಿ ಪ್ರದೇಶದಲ್ಲಿ ಶಾಂತ ಪರಿಸ್ಥಿತಿಯನ್ನು ಕಾಪಾಡುವ ಸಂಬಂಧ ಈ ಎರಡೂ ರಾಜ್ಯಗಳ ಸಿಎಂಗಳ ಸಭೆಯನ್ನು ಕರೆಯೋದಕ್ಕೆ ಈಗಾಗಲೇ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ಗೂ ತೀರ್ಮಾನದವರೆಗೂ ಕೂಡ ಯಾರೂ ಕೂಡ ಸೊಲ್ಲೆತ್ತಬಾರದು, ಶಾಂತಿಯನ್ನು ಕಾಪಾಡ್ಕೋಬೇಕಾಗತ್ತೆ ಗಡಿಯಲ್ಲಿ. ಎರಡು ರಾಜ್ಯದ ಸಿಎಂಗೆ ಈ ಬಗ್ಗೆ ಸೂಚನೆ ಕೊಡೋದಕ್ಕೆ ಕರೆದಿದ್ದಾರೆ. ಹಾಗಾಗಿ ಇಬ್ಬರ ನಡುವೆನೂ ಕೂಡ ಒಂದು ಮಾತುಕತೆ ನಡೆಸ್ತಾರೆ. ಯಾಕಂದರೆ ಇಲ್ಲಿ ಅದು ತೀರ್ಮಾನ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿರೋದ್ರಿಂದ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಆಗಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಈ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಎರಡೂ ರಾಜ್ಯಗಳು ನೋಡ್ಕೊಳ್ಬೇಕಾಗತ್ತೆ.